ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಕ್ಕಲಸಂದ್ರದಲ್ಲಿ ಇರುವಂತ ತಾರಾ ಅವ್ರ ಮನೆಗೆ ಬಂದಿದ್ದೀನಿ. ನಮಸ್ಕಾರ ತಾರಾ. ನಮಸ್ಕಾರ, ಹೇಗಿದ್ದೀರಾ? ಆರಾಮ. ಸೊ ತಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ನಮ್ಮ ಆಡಿಯನ್ಸ್ಗೋಸ್ಕರ. ನಮ್ದು ಹಾವೇರಿ ಡಿಸ್ಟಿಕ್, ಆಮೇಲೆ ಸಿಗ್ಗಾಂವ್ ತಾಲೂಕು. ಸಿಗ್ಗಾಂವ್ಲಿಂದ ನಾವು ಇಲ್ಲಿ ಮಗಳ ಮನೆಗೆ ಬಂದೀವಿ. ಅದೊಂದು ರೆಸಿಪಿ, ಜೋಳದ ರೊಟ್ಟಿಲಿಂದ ಮುಟ್ಗಿ ಮಾಡೋದು ತೋರಿಸ್ತೇನೆ ನಿಮಗೆ. ಮುಟ್ಗಿ ಮುಟ್ಗಿ ಬಂದು ಅದೊಂಥರ ಅಂದ್ರೆ ಹಳೆಯ ರೆಸಿಪಿ. ಹಳೆಯ ರೆಸಿಪಿ, ಹಾ, ವೆರಿ ನೈಸ್. ಅಂದ್ರೆ ನಂಗೆ ತುಂಬಾ ಇಷ್ಟ ಆಕ್ಚುಲಿ. ಅಂದ್ರೆ ನನಗ್ ಮುಟ್ಗಿ ಹೇಗ್ ಪರಿಚಯ ಆಯ್ತು ಅಂದ್ರೆ, ನಾವು ಇವಾಗಿರೋ ಮನೆಯಿಂದ ಹಿಂದಿನ ಮನೇಲಿ ಇದ್ದಿದ್ ಕಡೆ ಅಲ್ಲಿ ಒಬ್ರು ಗಂಗಮ್ಮ ಅಂತ ಆಂಟಿ ಇದ್ರು. ಅವರು ನನಗೆ ಮುಟ್ಗಿ, ನನಗೆ ಅಂದ್ರೆ ಹಾಲಾಪ್ಗೆ ಮುಟ್ಗಿ ಮಾಡ್ಕೊಡೋರು. ಹೌದು. ಸೊ ಅವಾಗ ನಾನು ಒಂದ್ಸಲ ಟೇಸ್ಟ್ ನೋಡಿದ್ದೆ, ನಂಗೆ ತುಂಬಾ ಇಷ್ಟ ಆಗಿತ್ತು ಮುಟ್ಗಿ. ಸೊ ನೀವು ಏನು ಹೋಮ್ ಮೇಕರ್, ಹೌಸ್ ವೈಫಾ? ಹೇಗೆ ಹೌಸ್ ವೈಫ್? ಎಷ್ಟ್ ಜನ ಮಕ್ಕಳು ತಾರಾ ಅವ್ರಿಗೆ? ನಮಗೆ ಮೂರ್ ಜನ ಮಕ್ಳು. ಮಗಳದು ಮದುವೆ ಆಯ್ತು. ಇಬ್ರು ಗಂಡ್ ಮಕ್ಳು ಇದ್ದಾರೆ. ಗಂಡ್ ಮಕ್ಳು ಏನ್ ಮಾಡ್ತಾರೆ? ಗಂಡ್ ಮಕ್ಳು ಒಬ್ಬ ಕೆಲ್ಸ, ಇಬ್ರು ಕೆಲ್ಸ ಮಾಡ್ತಾರೆ. ಎಲ್ಲಿ? ಹುಬ್ಳಿ ಒಬ್ರು, ಸಿಗಾಂವದಲ್ಲಿ ಒಬ್ರು. ಓಕೆ ಓಕೆ. ಮದ್ವೆ ಇಲ್ಲ ಇನ್ನು ಗಂಡ್ ಮಕ್ಳು? ಏನೇ ಇಲ್ಲ ರೀ. ಹುಡುಕ್ತಾ ಇದೀರಾ? ಹಾ, ಹುಡುಕ್ತಾ ಇದ್ದೇವೆ. ಹೇಗಿರ್ಬೇಕು ನಿಮ್ಗೆ ಬರುವಂತ ಸೊಸೆ? ಮನೇನ್ ಮಾಡ್ಕೊಂಡೋದ್ರು ಸಾಕು ನಮಗ. ಸೊ ಕೆಲ್ಸ ಮಾಡ್ತಿದ್ರ ಮತ್ತವರು ನಡೀ ಪರವಾಗಿಲ್ಲ, ಅದಕ್ಕೆ ಹೆಂಗಿದ್ರು ಓಕೆ. ಇದು ನಡ್ಸ್ಕೊಂಡು ಹೋಗಿರ್ಬೇಕು ಅಷ್ಟೇ. ಗಂಡ ಹೆಂಡತಿ ಅನ್ನೋರಾಗಿರ್ಬೇಕು ಮೇನ್ ಅದು ಇವಾಗ ಅಲ್ವಾ. ಇಬ್ಬರದು ಒಂದು ಇದು ಇರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಈಗಿನವರಲ್ಲಿ ತುಂಬಾ ಈಗೋ ಕ್ಲಾಶಸ್ ಅಂತ ಇರ್ತಾರೆ. ಹೌದು. ಸೊ ಹಾಗಾಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಡ್ಕೊಂಡು ಹೋದ್ರೆ ಸಾಕು. ಮಗಳದು ಮದುವೆ ಆಯ್ತು, 6 ವರ್ಷ ಆಯ್ತು. ಇನ್ನೊಬ್ಬ ದೊಡ್ಡ ಎರಡನೇ ಮಗಂದು ನಮ್ಮ ನಿಯರ್ದ ಕೆಲ್ಸ ಮಾಡ್ತಾನೆ ಪೋಸ್ಟ್ ಒಳಗ. ಇನ್ನೊಬ್ಬ ಮಗ KMC ಹುಬ್ಳಿ ಒಳಗ್ ಮಾಡ್ತಾನೆ, ಡಾಕ್ಟರ್ದು, ನ್ಯೂರಾಲಜಿಸ್ಟ್ ನ್ಯೂರಾಲಜಿ ತಗೊಂಡಾನೆ. ಓಕೆ, ಹಾ, ವೆರಿ ನೈಸ್. ಸೊ ನಿಮ್ಗೆ ಊರು ಇಷ್ಟ ಆಗತ್ತಾ ಬೆಂಗಳೂರು ಇಷ್ಟ ಆಗತ್ತಾ? ನಮ್ಮೂರು ನಮಗೆ ಇಷ್ಟ. ಕರೆಕ್ಟ್. ಸೊ ನಿಮ್ಮೂರಲ್ಲಿ ಏನ್ ಫೇಮಸ್? ಎಲ್ಲ ಫೇಮಸ್. ಈಗ ಅಂದ್ರೆ ನಾವು ಒಂದೊಂದ್ ಚೇಂಜ್ ಆಗ್ತಾವಲ್ಲ ಎಲ್ಲಾದ್ರು ನೋಡಿ. ಅಂದ್ರೆ ಇವಾಗ ಇವಾಗ ಒಂದೇನೋ ಒಂದು ನೋಡುವಂತ ದೇವಸ್ಥಾನನೋ ಅಥವಾ ತುಂಬಾ ಫೇಮಸ್ ಆಗಿರುವಂತ ಒಂದು ಜಾಗ ಇರುತ್ತಲ್ಲ. ನಮ್ಮಲ್ಲಿ ಫೇಮಸ್ ಅಂದ್ರೆ ಸಿಸನಾಳ ಸರಿಪಾದೊಂದು ಫೇಮಸ್ ನೋಡಿದ್ರ ಅದಕ್ಕೆ ನಾನು ಕೇಳಿದ್ದು. ಸರಿ. ಸೊ ಇವತ್ತು ನೀವ್ ಹೇಳಿದ್ರಿ, ಆಲ್ರೆಡಿ ನಮ್ಗೆ ಹೇಳ್ಬಿಟ್ರಿ ಮುಟ್ಗಿ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಮುಟ್ಗಿನ ಹೇಗ್ ಮಾಡ್ತಾರೆ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾವ್ ಇವ್ರ ಅಡಿಗೆ ಮನೆಗೆ ಹೋಗಿ ನೋಡ್ತಾ ನೋಡ್ತಾ ಕಲಿತಾ ಕಲಿತಾ ಮಾಡೋಣ. ಓಕೆನಾ? ಸರಿ, ಓಕೆ, ಬನ್ನಿ. ಹಾಗೆ ಓಕೆ. ಈಗ ಮುಟ್ಗಿ ಮಾಡಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಕೇಳಣ ಹೇಳ್ತಾರ ಅವ್ರೆ. ಮುಟ್ಗಿ ಮಾಡೋದು ಜೋಳದಿಟ್ಟು ಒಂದ್ ಬೌಲು, ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೋತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಜೀರಿಗೆ, ಅದಕ್ಕೆ ತಕ್ಕಂತ ರುಚಿಗೆ ಉಪ್ಪು, ಇದು ಟೊಕ್ಕು. ನಮ್ಮಲ್ಲಿ ಹುಣಸೇಕಾಯಿ ಅಂತ ಇರುತ್ತೆ ಇದು. ಆ ಹುಣಸೇಕಾಯಿ 1 KG ಇದ್ರೆ 1/2 KG ಚಿಲ್ಲಿ ಇದು ಮೆಣಸಿನ್ಕಾಯಿ ಹಾಕ್ಬಹುದು. ಅಂದ್ರೆ ಹುಣಸೇಕಾಯಿ ತೊಕ್ಕು ಮಾಡೋದನ್ನ ಹೇಳ್ತಾ ಇದ್ದೀನಿ. ಹಾ, ತೊಕ್ಕು ಮಾಡೋದು. ಓಕೆ, ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ. ಸರಿ, ಇದನ್ನ ಹಾಕಿ ಒಂದು ಮುಟ್ಗಿ ಮಾಡೋದು. ಇದು ಒಣದು ಚಿಲ್ಲಿ, ಇದು ಪೌಡ್ರದು ಚಟ್ನಿ ಪುಡಿ ಮಾಡಿಟ್ಟಿದ್ದು, ಇದು ಮುಟ್ಗಿ ಹಾಕ್ಬಹುದು. ಮುಟ್ಗಿ ಮಾಡೋದಕ್ಕೆ ಎರಡೂ ಮಾಡ್ಕೊಂಡು, ಖಾರ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಒಣ ಕೊಬ್ರಿ ಇಷ್ಟೇ. ಕೊತ್ತಂಬರಿ, ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಕೊಬ್ಬರಿ, ಕೊಬ್ಬರಿ, ಒಣ ಕೊಬ್ಬರಿ, ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ, ಕರ್ವೇನ್ ಸೊಪ್ಪು, 7 ಇಂಗ್ರೀಡಿಯಂಟ್ಸ್. ಇನ್ನೊಂದ್ಸಲ ಹೇಳ್ತಾ ಇದೀನಿ. ಅಚ್ಚಕಾರದ ಪುಡಿ, ಕೊತ್ತಂಬರಿ, ಕರ್ವೇನ್ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಎರಡೇನೋ ಬಿಡ್ತಲ್ಲ ಇಲ್ಲ, ಉಪ್ಪು, ಖಾರ, ಜೀರಿಗೆ, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಒಣ ಕೊಬ್ಬರಿ. ಸರಿ. ಮತ್ತಿದು ಹುಣಸೇಕಾಯಿ ತೊಕ್ಕು? ಹುಣಸೇಕಾಯಿ ಇದು 1 KG ಹುಣಸೇಕಾಯಿ, 1/2 KG ಹಸಿಮೆಣಸಿನ್ಕಾಯಿ, ಇಂಗು, ಮೆಂತೆ, ಅರಶಿನ ಪುಡಿ, ಉಪ್ಪು ಅಷ್ಟೇ ಇದು. ಓ, ಹುಣಸೇಕಾಯಿ. ಹುಣಸೇಕಾಯಿ ಗೊತ್ತಿದೆ ಅಲ್ಲ ನಿಮಗೆ, ಸಿಪ್ಪೆ ತೆಗೆದು ಯೂಸ್ ಮಾಡಿದೀರ? ಇಲ್ಲ ಇಲ್ಲ, ಸಿಪ್ಪೆ ದಸಲೇ ಮಾಡೋದು ಇದು. ಸಿಪ್ಪೆ ಸಮೇತ? ಹೌದು. ಓ, ನೈಸ್. ಬೇಯಿಸ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಹಸಿದೆ ಇದು. ಓ, ಹಸಿ ತೊಕ್ಕು. ಓ, ಸೂಪರ್. ಹಸಿ ಹುಣಸೇಕಾಯಿ ತೊಕ್ಕು ಆಯ್ತಾ. ಅದಕ್ಕೆ ಹುಣಸೇಕಾಯಿ 1 KG ಆದ್ರೆ 1/2 KG ಹಸಿಮೆಣಸಿನ್ಕಾಯಿ, ಅದಕ್ಕೆ ಇಂಗು 1/2 ಡಬ್ಬಿ ಇಂಗು ಹಾಕ್ಬಹುದು. ಹೌದೌದು, ಎಲ್ ಜಿ ಹಾಕ್ಬಹುದು, ಇಲ್ಲಾಂದ್ರೆ ಯಾವ್ದು ಲಕ್ಷ್ಮಿ ಸಿಗ್ತದೆ, ಇವಾಗ ಏನು ವೆರೈಟಿ ವೆರೈಟಿ ಸಿಗ್ತದೆ ಅದು ಹಿಂಗು. ಆಮೇಲೆ ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಮತ್ತೆ ಮೆಂತೆ, ಮೆಂತೆ ಹುರಿದು ಹಾಕಿದ್ರೆ, ಹುರಿದು ಮೆಂತೆ ಪೌಡರ್ ಮಾಡ್ಕೊಂಡು ಹಾಕ್ಬಹುದು. ಮೆಂತೆ ನೋಡ್ಕೊಳ್ಳಿ, ಯಾಕಂದ್ರೆ ಒಂದ್ ಸ್ವಲ್ಪ ಕಹಿ ಬರುತ್ತೆ. ಒಂಚೂರು ಘಮ, ಒಂದ್ ಸ್ವಲ್ಪ 2-3 teaspoon ಹಾಕ್ಬಹುದು ಇದಕ್ಕೆ. 1 KG 3 teaspoon ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಹಾಕ್ಬಹುದು.
ಓ ಸೂಪರ್. ಸೊ ಈಗ ಮುಟ್ಗಿ ಮಾಡಕ್ಕೆ ಫಸ್ಟ್ ಜೋಳದ ರೊಟ್ಟಿ ಮಾಡ್ಕೊಂಡು. ಸರಿ, ಫಸ್ಟ್ ಒಂದು ಪಾತ್ರೆ ತಗೋತೀನಿ, ಇದ್ರೊಳಗೆ ಸ್ವಲ್ಪ ನೀರ್ ಹಾಕ್ತೀನಿ. ನೀರ್ ಇಟ್ಕೊಂಡು ಸೊ ಈಗ ನೀರ್ ಕಾಯೋಷ್ಟ್ರೊಳಗೆ ಏನ್ ಮಾಡ್ತಾ ಇದೀವಿ? ನೀರ್ ಕಾಯೋರೊಳಗೆ ಇದೊಂದು ಜಾರ್ ತಗೊಂಡದು, ಎರಡು ಮೂರು ಹಸಿ ಮೆಣಸಿನ್ಕಾಯಿ, ಮೂರು ಕರಿಬೇವು, ಒಂದ್ ನಾಲ್ಕು ಎಸಳು, ಕೊತ್ತಂಬರಿ ಸೊಪ್ಪು, ಓಕೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಚೂರು ಜೀರಿಗೆ ಸ್ವಲ್ಪ ಹಾಕಿ, ಒಂದ್ ನಾಲ್ಕು ಎಸಳು, ಬೆಳ್ಳುಳ್ಳಿ ಒಂದ್ ಎಂಟತ್ತು, ಬೆಳ್ಳುಳ್ಳಿ ಇದೆ, ಒಂದು ಚಿಟಿಗೆ ಉಪ್ಪು ಹಾಕೋದು. ಸೊ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀರಾ? ನೀರಿಲ್ದೇನಾ? ನೀರಿಲ್ದೇನೆ ಇದೆ. ಓಕೆ, ಸೊ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಒಂಚೂರು ಉಪ್ಪು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಈಗ ಇದು ಡ್ರೈ ಆಗಿ ನಾವು ಪೇಸ್ಟ್ ಮಾಡ್ಕೊಂಡಿದೀವಿ. ಜೋಳದ ರೊಟ್ಟಿ ಒಂದು ಬೌಲ್ಗೆ ತಕೊಂಡೋಣ ಅದನ್ನ. ಎಷ್ಟು ಜೋಳದ ಹಿಟ್ಟು ತಗೊಳ್ತಾ ಇದೀರಾ? ಒಂದು ಬೌಲ್ ಅಷ್ಟು ತಗೋತೀನಿ. ಒಂದು ಬೌಲ್ ಅಷ್ಟು ಇದನ್ನ ರೌಂಡ್ ಮಾಡ್ಕೊಳ್ಳೋದು. ನೀರು ಚೆನ್ನಾಗಿ ಕುದೀತಾ ಇದೆ. ಓ, ಜೊತೆಲಿ ತವಾನು ಇಟ್ಬಿಟ್ರ ನೀವು? ನೀರು ಬಿಸಿ ಇದ್ದಾಗಲೇ ಹಾಕೋಬೇಕು ಇದನ್ನ. ಓ, ತಕ್ಷಣ ಮಾಡ್ಕೊಂಡ್ಬಿಡ್ತು. ಹೌದೌದು, ಕಲಸ್ಕೊಳ್ಳೋದು. ನೋಡಿ, ಒಬ್ರೊಬ್ರು ಒಂದೊಂದು ಟೆಕ್ನಿಕ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೇಮೇ ಆದ್ರೂ ಒಬ್ರೊಬ್ರದ್ದು ಒಂದೊಂದು ಟೆಕ್ನಿಕ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಜೋಳದ ರೊಟ್ಟಿ ಮಾಡೋದನ್ನ ಆಕ್ಚುಲಿ ಸವಿತಾ ಅವ್ರ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಅವರು ರೊಟ್ಟಿ ರೋಲ್ಸ್ ಮಾಡಿದ್ರು, ಆಯ್ತಾ? ರೊಟ್ಟಿ ರೋಲ್ಸ್ ಅಲ್ಲಿ ನಿಮ್ಗೆ ಜೋಳದ ರೊಟ್ಟಿ ಮಾಡೋದನ್ನ ತೋರಿಸಿದ್ದೆ. ಅವ್ರದೇ ಒಂದ್ ಸ್ಟೈಲು, ನೋಡಿ ಇವ್ರದೇ ಒಂದ್ ಸ್ಟೈಲು. ಸಾರಾ ಅವ್ರು ಇವಾಗ ಇವ್ರು ಬೇರೆ ತರ ಮಾಡ್ತಿದ್ರು ಅಂದ್ರೆ ಅವ್ರದೇ ಹೇಗೆ ಅಭ್ಯಾಸ? ಉತ್ತರ ಕನ್ನಡ ಜೋಳದ. ಹೌದು ಹೌದು, ಅಂದ್ರೆ ನಮ್ ನಮ್ ಮನೆಗಳಲ್ಲಿ ನಮ್ಗೆ ಏನ್ ಅಭ್ಯಾಸ ಹಂಗ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ವಾ? ಹೌದು. ನೈಸ್, ವೆರಿ ನೈಸ್. ಸೊ ಇದಕ್ಕೆ ನೀವು ಬರೀ ಬಿಸಿನೀರೇ ಸೇರಿಸ್ತೀರಾ ಅಥವಾ ತಣ್ಣೀರು? ತಣ್ಣೀರು ಹಾಕ್ಬಹುದು. ಇದು ಒಂದ್ ಸ್ವಲ್ಪ ಇದೆ, ಇದಲ್ಲ ಬಿಸಿ ಬಿಸಿ ಇದು ಮಾಡಿದ್ರೆ ಟೇಸ್ಟ್ ಆಗ್ತಾವ. ನೀವ್ ನೋಡಿ, ಕೈ ನಾನು ಅದೇ ನೋಡ್ತಾ ಇದೀನಿ, ಶಾಖ ತಡಿಯತ್ತೆ. ಬಿಸಿ ಅಭ್ಯಾಸ ಆಗೋಗಿದೆಲ್ಲ, ಪಳಗಿರೋ ಕೈ ತಾರ ಅವ್ರದ್ದು. ನೈಸ್. ಸೊ ಇವಾಗ ಮಕ್ಳಿಗೆಲ್ಲ ಆಯ್ತು, ಮೊಮ್ಮಕ್ಳಿಗೆ ಏನೇನ್ ಇಷ್ಟನೋ ಅದು ಮಾಡ್ಕೊಡೋದಲ್ವಾ ಇವಾಗ? ಮೊಮ್ಮಕ್ಳು ಬಂದಿಲ್ಲ, ಬಂದಿಂದ ಏನ್ ಇಷ್ಟನೋ ಅದನ್ನ ಮಾಡ್ಕೊಡೋದು. ಸೊ ನಮ್ಮ ಮಗಳಿಗೆ ಮದುವೆ ಆಗಿ 6 ವರ್ಷ. 6 ವರ್ಷ. ನೈಸ್. ಸೊ ಇವಾಗ ನೆಕ್ಸ್ಟ್, ಯಾಕಂದ್ರೆ ಸಾಮಾನ್ಯ ಏನಾಗತ್ತೆ, ಮೊಮ್ಮಕ್ಳು ಆದ ತಕ್ಷಣ ಅಜ್ಜಿರು ಮಕ್ಕಳಿಗಿಂತ ಮೊಮ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ. ಓ, ಚೆನ್ನಾಗಿ ನಾಗ್ತಾ ಇದಾರೆ ನೋಡಿ. ಇದು ನಾನು ಅದ್ರ ನೋಡಿರೋದ್ರು ಟೆಕ್ನಿಕ್, ಜೋಳದ ರೊಟ್ಟಿ ಅಂದ್ರೆ ಚೆನ್ನಾಗಿ ನಾದ್ಬೇಕು. ಹೌದು, ಅವಾಗ ಸಾಫ್ಟ್ ಆಗ್ತೇವೆ, ಚೆನ್ನಾಗಿ ರುಚಿ ಬರುತ್ತೆ. ನೀವು ವರ್ಷಗಂಟ್ಲೆ ಇಟ್ಟರು ಏನು ಆಗಲ್ಲ ಇದು. ಓ ಹೌದಾ? ಕಟಿಂಗ್ ಮಾಡಿ ಇಟ್ಕೊಂಡ್ರೆ. ಓ, ನೀವು ಕೈ ಒದ್ದೆ ಮಾಡ್ಕೊಂಡು ಮಾಡ್ಕೊಂಡು ಇದು ಮಾಡ್ತಾ ಇದ್ದೀರಾ? ಹೌದು ಹೌದು. ಓ, ಎಕ್ಸ್ಟ್ರಾ ನೀರ್ ಸೇರಿಸ್ಲಿಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ. ನೈಸ್, ಚೆನ್ನಾಗಿ ಕಲ್ಸ್ಕೊಂಡ್ರು. ಇವಾಗ ನೋಡಿ, ಇದು ಯಾವ ಹದಕ್ಕೆ ಇದೆ ಅಂತ. ಹಿಂಗೆ ಈ ಸರ ಇದು ಈ ಅದಕ್ಕೆ ಬರಂಗೆ ಕಲ್ಸ್ಕೋಬೇಕು. ಚೆನ್ನಾಗಿ ಸಖತ್ ಸಾಫ್ಟ್ ಆಗಿದೆ. ಓ, ಇನ್ನು ಹಿಟ್ಟು ಮುಟ್ಟಿದ್ರೆ ಬೆಚ್ಚಿದೆ ಇನ್ನು ಬಿಸಿನೀರ್. ಹೌದು. ಇವಾಗ ಒಂದು ಬಟ್ಟೆ ತಗೋಬೇಕು. ಇಲ್ಲಿಟ್ಟಿದ್ದಾರೆ ನೋಡಿ, ಬಟ್ಟೆನ ನೀರಲ್ಲಿ ಹಾಕೊಳ್ಳೋದು. ಒಲೆ ಉರಿ ಜೋರ್ ಮಾಡ್ಕೊಂಡ್ರಿ ಅಲ್ಲ? ಹಂಚು ಇಟ್ಟಿದ್ವಿ ಆಕ್ಚುಲಿ. ಹೌದು. ಚಕ 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 ಅಂತ ಮಾಡ್ತಾ ಇದಾರೆ ಫುಲ್. ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತೀರಾ ತಾರಾ ಅವ್ರ ಮನೇಲಿ? ಒನ್ ಅವರಿಗೆ ಒಂದು 60 ಆಗ್ತಾವು. ಅಬ್ಬಾ, ನಿಮಿಷಕ್ಕೆ ಒಂದು ಅನ್ನೋ ತರ.
ಸೊ 60 ನಿಮಿಷಕ್ಕೆ 60 ರೊಟ್ಟಿ, ನಿಮಿಷಕ್ಕೆ ಒಂದ್ ರೊಟ್ಟಿ ಬಡಿತಾರ ಬಂದೇನೆ. ಸೂಪರ್. ಒಬ್ರೊಬ್ರದ್ದು ಒಂದೊಂದು ರುದ್ರ ಇರುತ್ತೆ ನೋಡಿ. ಚೆನ್ನಾಗಾಯ್ತು. ಬೆರಳು ಮತ್ತೆ ಇದ್ರಲ್ಲೂ ಒಂದೆರಡು ಏಟ್ ಹಾಕಿದ್ರು ನೋಡಿ, ಕಾರ್ನರ್ಸ್ ಗೆ ಈ ಈ ಪೋರ್ಷನ್ಸ್ ಇಂದ ಒಂದೆರಡು ಏಟ್ ಹಾಕಿದ್ರು. ಅಂದ್ರೆ ಎಲ್ಲೆಲ್ಲಿ ನಡುವೆ ಬಿಟ್ಕೊಳಲ್ಲ, ಹಾ ಬಿಟ್ಕೊಡಲ್ಲ ಅದು. ಇವಾಗ ಆಯ್ತು ಇದು ಬಡಿಯೋದು, ಹಿಂಗಾಕಿ ಹಂಚ್ ಕಾದಿರ್ತದ. ಬಟ್ಟೆ ತಗೊಂಡು ಒಂದ್ ಸ್ವಲ್ಪ ನೀರ್ ಇದನ್ ಮಾಡಿ ಎಕ್ಸ್ಟ್ರಾ ಹಿಟ್ಟ ತಗದು. ನೈಸ್ ನೈಸ್. ಸೊ ಡೈಲಿ ನಿಮ್ಮ ಮನೇಲಿ ರೊಟ್ಟಿ ಇದ್ದೇ ಇರತ್ತಲ್ಲ? ಇದ್ದೇ ಇರುತ್ತೆ. ರೊಟ್ಟಿ ಜೊತೆಗೆ ಎಷ್ಟ್ ತರ ಪಲ್ಯ ಮಾಡ್ತೀರಾ? ವೆರೈಟಿ ಎಲ್ಲಾದು ಪಲ್ಯ, ತರಕಾರಿ, ಸೊಪ್ಪು ಅಂದ್ರೆ ಅಟ್ ಎ ಟೈಮ್. ದಿನಕ್ಕೆ ಎಷ್ಟ್ ತರ ಪಲ್ಯ ಅಥವಾ ಅಂದ್ರೆ ಎರಡು ಬೇಕು ಇದಕ್ಕ ಪಲ್ಯ, ಒಂದು ತರಕಾರಿ ಬೇಕು, ಬದ್ನೆಕಾಯಿದು ಯಾವ್ದೇ ಆಯ್ತು ಒಂದ್ ಎರಡು ಪಲ್ಯ, ಒಂದು ಕಾಳಿಂದು ಒಂದು ಬ್ಯಾಳಿದು. ಆತರದ್ ಇದ್ದೇ ಇರತ್ತೆ, ದಿನಕ್ಕೆ ಎರಡ್ ತರದಂತೂ ಇದ್ದೇ ಇರುತ್ತೆ. ಇದೇ ಇರುತ್ತೆ. ಇದು ಚಟ್ನಿ ಪುಡಿ, ಮೊಸರು. ಹಂಗೆ ಕೈಯಲ್ಲೇ ಮಾಡ್ಬಿಡ್ತೀರ ನೀವು? ತಿನ್ಸಕ್ಕೇನು ಬೇಡವಾ? ಬೇಡ. ಹೀಗೆ ಅದಕ್ಕೆ ಹೇಳೋದು ಅನುಭವ ಅಂತ ನೋಡಿ. ನಮ್ಮಲ್ಲಿ ಇನ್ನೊಂದು ಸಜ್ಜೆ ಅಂತ ಬರುತ್ತೆ. ಸಜ್ಜೆ ರೊಟ್ಟಿ ಅಂದ್ರೆ ಭೋಗಿ ಟೈಮ್ ಅದು ಮಾಡೋದು. ಅದನ್ನ ಎಲ್ಲ ಎಳ್ಳಚ್ಚಿ ಮಾಡೋದು. ಸಂಕ್ರಾಂತಿ ಟೈಮ್, ಸಂಕ್ರಾಂತಿ ಟೈಮ್ ಅದನ್ನೇ ಅಂದ್ರೆ ಗಟ್ಟಿ ಇದನ್ನ ಮಾಡಿಸಿ ಬೇಯಿಸಿ ಏರಿಯಾಗಿ ಇಟ್ಬಿಡೋದು. ಅದು ಯಾವಾಗ್ಲೂ ಸಿಗಲ್ವಾ? ಸಿಗ್ತದೆ, ಮಾಡ್ತಾರೆ. ತಿನ್ಬೇಕಂದ್ರೆ ಮಾಡ್ಕೊಂಡು ತಿನ್ಬಹುದು ಅದನ್ನೇನು. ಭೋಗಿ ಟೈಮ್ ಅಲ್ಲಿ ಜಾಸ್ತಿ ಜಾಸ್ತಿ ರೊಟ್ಟಿ. ಇದನ್ನ ಲಟ್ಟಿಸಿ ಮಾಡ್ಬಹುದು ಅಲ್ಲದ ಒಂದಿಷ್ಟು ಅಂದ್ರೆ ಇಡ್ಲಿಕ್ಕೆ ಎಲ್ಲಾರ ಕಟ್ಕೊಂಡು ಹೋಗ್ಲಿ ಟ್ರಿಪ್ಗೆ ಮಾಡ್ಬಹುದು. ಇದು ಲಟ್ಸೋದು ಈಸಿನ, ಇದು ಬೆಟರ್ ಅನ್ಸುತ್ತ ನಮ್ಗೆ? ಎರಡು ಈಜಿನ ಅದು. ನೀವು ಲಟ್ಸೋ ಮಾಡ್ತೀರಾ? ಎರಡು ಮಾಡ್ತೀವಿ. ನೈಸ್. ಒಂದ್ ಮೇಲೆ ಬಟ್ಟಿ ತಗೊಂಡು ಫ್ರೆಶ್ ಮಾಡಿ ಹಿಂಗ ಬಟ್ಟೆಲೆ ಮಾಡ್ಕೋಬಹುದು. ಬಟ್ ಇದು ಡ್ರೈ ಬಟ್ಟೆ ಅಲ್ವಾ? ಆಮೇಲೆ ಹಿಂಗ ಸೈಡ್ ಇಲ್ಲಿ ಒತ್ತಿದ್ರ ಈ ಸೈಡ್ ಒತ್ಕೋಬಹುದು. ಚೆನ್ನಾಗಿ ಉಪ್ತದೆ ನೋಡಿ, ಚೆನ್ನಾಗಿ ಉಪ್ತದೆ. ಆಹಾ ನೈಸ್. ಓಹೋ ಚೆನ್ನಾಗಿ ಉಪ್ತ ಜೋಳದ ರೊಟ್ಟಿ ಫುಲ್. ಇವಾಗ ಒಂದ್ ಸ್ವಲ್ಪ ಇದಾಯ್ತಲ್ಲ, ಈ ಕಡೆ ಇದು ಮಾಡೋದು ಸಕ್ಕದಾಗ ಉಪ್ಪು. ಇವಾಗ ಅದು ಆಯ್ತು. ಇನ್ನೊಂದು ರೆಡಿ ಆಯ್ತು. ಓಕೆ ನೈಸ್. ಇದು ತಕ್ಷಣನೇ ಮಾಡ್ಬೇಕಲ್ವಾ ಅದು ಹಿಟ್ಟು? ನೀರು ಒಂದ್ ಸ್ವಲ್ಪ, ಅತಿ ಇದು ಮಾಡಬಾರ್ದು. ಸುಮ್ಮನೆ ಲೈಟ್ ಲೈಟ್ ಆಗಿ ಹಿಂಗ್ ಮಾಡ್ಕೊಂಡ್ಬಿಟ್ರೆ ಹಿಟ್ಟೆಲ್ಲ ಹೋಗ್ಬಿಡ್ತದೆ. ಇದು ನೈಸ್. ಇವಾಗ ಮುಟ್ಟಿಗೆ ಮಾಡೋಣ. ಇದಾಗೋಗ್ಲಿ ಅಲ್ವಾ ಈ ಜೋಳದ ರೊಟ್ಟಿ? ಅದೇ ಆಗ್ತಿರ್ತದೆ, ಇನ್ನೊಂದ್ ಮಾಡ್ತೀನಿ ಅದನ್ನ. ಅಲ್ಲ ಇದು ಮುಗ್ದೋಗ್ಲಿ, ಆಮೇಲೆ ಅದ್ ಮಾಡ್ಕೋಣ. ಬಿಸಿ ಇದ್ದಾಗನ ಮಾಡ್ಬಿಟ್ರ ಹೌದಾ ಮೆತ್ತಗಾಗುತ್ತೆ? ಓ ಸರಿ ಸರಿ, ಮಾಡಿ ಮಾಡಿ ಹಾಕಿದ್ದೆ. ನಾವು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ, ಯಾಕಂದ್ರೆ ಅವ್ರು ನನ್ಗೆ ಹೇಳ್ತಿರ್ತಾರೆ ಹಿಂಗೆ ತಕ್ಷಣ ಮಾಡ್ಸೋದು ನಂಗೆ ಕಷ್ಟ ಆಗತ್ತೆ ಅಂತ. ಸೊ ಅದಕ್ಕೆ ಅವ್ರಿಗೆ ಅನುಕೂಲ ಆಗ್ಲಿ ಅಂತ. ಬಟ್ ಇದು ಹಿಂಗೆ ಮಾಡ್ಬೇಕು ಕಂದ? ಓಕೆ, ಬಿಸಿ ಇರುವಾಗ. ಬಿಸಿ ಇರುವಾಗ ಮಾಡೋಣ. ಇದು ಒಂದ್ ಸ್ವಲ್ಪ ತುಪ್ಪ ಹಾಕೋಣ, 2 ಟೀಸ್ಪೂನ್ ಅಷ್ಟು ತುಪ್ಪ. ಓ ನೈಸ್. ತುಪ್ಪ ಹಾಕೊಂಡ್ವಿ. ಇವಾಗ ನಾನೆಲ್ಲ ಟೊಕ್ ಅಂತ ಹೇಳಿ ಹುಣ್ಸೆಕಾಯಿ ತೊಕ್ಕ, ಹುಣ್ಸೆಕಾಯಿ ಟೊಕ್ ಇದು ಒಂದ್ ಸ್ಪೂನ್ ಅಷ್ಟೇ. ಒಂದ್ ಬಕ್ರಿಗೆ ಒಂದಿಷ್ಟೇ ಸಾಕೋದು. ಓಕೆ. ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ ಇದ್ರಾಗ. ಅದೊಂದು ಪೇಸ್ಟ್ ಮಾಡಿವಲ್ಲ ಇವಾಗ. ಹೌದು. ಅದೊಂದು ಪೇಸ್ಟ್ ಹಾಕೊಳ್ತೀವಿ. ಓ ಹಸಿಮೆಣಸಿನ್ಕಾಯ್ದು? ಹಸಿಮೆಣಸಿನ್ಕಾಯ್ದು ಪೇಸ್ಟ್ ಇದಕ್ಕೆ. ಓ ಪೇಸ್ಟ್ ಹಿಂಗೆ ಹಾಕೊಂಡ್ಬಿಡೋದು ಇದಕ್ಕೆ? ಹಿಂಗೆ ಹಾಕೊಳೋದು. ಆಯ್ತು ಅನ್ಸತ್ತಲ್ಲ ಇದನ್ನು.
ಬಟ್ಟೆಲ್ ಪ್ರೆಸ್ ಮಾಡೋದ್ರಿಂದ ಹೆಂಗ್ ಉಪ್ತದೆ ನೋಡಿ ಅದು. ಇವಾಗ ಕೈಲಂದ್ರೆ ಅದು ಒಂದು ಇದಾಗ್ಬಿಡ್ತಾವ, ಉಗಾಬಡಿತು ಏನೂ ಆಗಲ್ಲ. ಇವತ್ತು ಬಟ್ಟೆ ತಗೋಬೇಕು, ಗ್ಯಾಸ್ ಆಫ್ ಮಾಡ್ಬಿಡೋಣ. ಇವಾಗ ಇದು ರೆಡಿ ಆಯ್ತು. ಓ, ಹುಣ್ಸೆಕಾಯಿ ತೊಕ್ಕು ತೊಕ್ಕು ಅದು ಖಾರ ನಾವೇನ್ ಮಾಡ್ಕೊಂಡಿದ್ವಿ ಪೇಸ್ಟ್ ಎಲ್ಲ ಇದು ಮಾಡಿ ಸೌರಿ ಚೆನ್ನಾಗಿ ಸೌರ್ಕೊಳ್ತಾ ಇದ್ದೀರಾ. ವೆರಿ ನೈಸ್. ಇವಾಗ ನಮ್ಮನೆಯಲ್ಲಿ ಜಾಸ್ತಿ ಜನ ಇದ್ದಾರಲ್ಲ, ಇವ್ದನ್ ಒಂದೊಂದ್ ಮಾಡಿ ಕೊಟ್ಟು ಬಿಟ್ರ ಹುಡ್ರು ಆರಾಮಾಗಿ ತಿಂತಾವ. ಟಿಫಿನ್ ಅದೇ ಬೇಕಾಗಿಲ್ಲ. ಹೌದಾ? ಇದು ಇವಾಗ ಹಿಂಗ್ ಮಾಡ್ಚಿ ಕೈಲೆ ಫ್ರೆಶ್ ಮಾಡಿ ಇವಾಗ ಬರಬ್ಬರಿ ಇದನ್ ತಗೊಂಡು ನಾದ್ಕೋಬೇಕು. ಓ, ಅದೇ ಮೇನು. ಮತ್ತೆ ಫುಲ್ ಎಲ್ಲ ಇದ್ ಮಾಡ್ಬೇಕು. ಹಾ, ಎಲ್ಲ ಕಡೆ ಮಸಾಲೆ ಹತ್ತ ಮಸಾಲೆ ಹತ್ತಂಗ ಇದು ಬಿಸಿ ಇರವಾಗಲೇ ಇದು ಮಾಡ್ಕೊಳೋದು ಇದು. ಹಾ, ಕರೆಕ್ಟ್ ಕರೆಕ್ಟ್, ಮೇಕ್ ಸೆನ್ಸ್. ಅಂದ್ರೆ ತಣ್ಣಗಾಗ್ಬಿಟ್ಮೇಲೆ ಹಿಂಗ್ ಮಾಡಕ್ ಆಗಲ್ಲ. ಆಗಲ್ಲ ಇದು. ಹಾ, ಸೊ ಬಿಸಿ ಬಿಸಿ ಮಾಡ್ತಾ 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 ಉಂಡೆ ಕಟ್ಬಿಡ್ಬೇಕು. ಕಟ್ಬಿಡೋದು ಇದು. ಇದು ಒಂದು ಸೂಪರ್. ಈ ಹುಡುಗರಿಗೆ ಆಟ ಆಡ್ಕೋತ ತಿನ್ಬಹುದು ಇದನ್ನ. ಹೌದು, ಅದೊಂದು ಕೆಲಸ ತರ ಅನ್ಸಲ್ಲ. ಯಾವ್ದು ಫುಡ್ ಚಲೋ ಇರ್ತದಲ್ಲ ಮನೆದು ಇದು ಮಾಡ್ಕೊಂಡು. ಹೌದು, ಒಂದ್ ಕಡೆ ಕೂತು ರೊಟ್ಟಿ ಪಲ್ಯ ತಿನ್ನು ಅಂದ್ರೆ ಅದೊಂದು ಕೆಲಸ ತರ ಆಗತ್ತಲ್ಲ ಅವ್ರಿಗೆ. ಇದೊಂದು ಬಟ್ಲಲ್ಲಿ ಇಟ್ಕೊಂಡು ಒಂದ್ ಮುಟ್ಗಿ ರೆಡಿ ನೋಡಿ ಅಲ್ಲಿ. ವೆರಿ ನೈಸ್. ಓಕೆ, ಈಗ ಇನ್ನೊಂದು ಮಾಡೋಣ. ತುಪ್ಪ. ಹಾ, ಕೈ ತೊಳ್ಕೊಳ್ಳಿ ನೀವು. ನಾ ತುಪ್ಪ ಹಾಕ್ಲಾ? ಕೈ ತೊಳ್ಕೊಬೇಕ ನೀವು? ಇಲ್ಲ ಇಲ್ಲ, ಹಾಕ ತುಪ್ಪ ಹಾಕ್ರಿ. ಇನ್ನೊಂದು ಹಾಕ್ಲಾ? ಹ್ಮ್, ಚಟ್ನಿ ಪುಡಿ. ಹಾ, ಓಕೆ. ಸೊ ಇದು ಡ್ರೈ ಪುಡಿ. ಎಷ್ಟು ಹಾಕ್ರಿ? ಹಾಕ್ ಇನ್ನೊಂದು ಚೂರು ಹಾಕ್. ಇನ್ನೊಂದು ಚೂರು ಹಾಕ್ಲಾ? ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ. ಅಚ್ಚಕಾರದ ಪುಡಿ, ಕೋತಂಬರಿ ಅಂದ್ರೆ ಬೆಳ್ಳುಳ್ಳಿ ಖಾರ ಅಂತೇಳಿ ನಮ್ ಸೈಡ್ ಮಾಡ್ತಾರ, ಕೋತಂಬರಿ ಖಾರ ಅಂತೇಳಿ. ಇದು ಕೋತಂಬರಿ, ಜಾಸ್ತಿ ಕೋತಂಬರಿ ಹಾಕ್ಬಹುದು. ಸ್ವಲ್ಪ ಇದು ಒಣ ಕೋತಂಬರಿ ಸೊಪ್ಪು. ಕೋತಂಬರಿ ಬೀಜ ಅಲ್ಲ? ಅಲ್ಲ ಅಲ್ಲ ಅಲ್ಲ, ಕೋತಂಬರಿ ಇದು. ಹಾ, ಬೀಜ ಇದೇನೇ ಇಲ್ಲ. ಅಚ್ಚಕಾರದ ಪುಡಿಯಿಂದ ಕಲರ್ ನಿಮ್ಗೆ ಕೆಂಪುಗಿದೆ. ಹಾ, ಬೆಳ್ಳುಳ್ಳಿ ಖಾರ ಇದು. ಬೆಳ್ಳುಳ್ಳಿ ಖಾರ ನಿಮ್ ಇಷ್ಟ. ಬೆಳ್ಳುಳ್ಳಿ ಖಾರ ನಮಗೆ ಎಷ್ಟು ಬೇಕು ಖಾರ ಹಾಕೋಬಹುದು. ಅಂಡ್ ಆಲ್ಸೋ ನಿಮ್ಮನೇಲಿ ನೀವು ಹೇಗೆ ಬೆಳ್ಳುಳ್ಳಿ ಖಾರ ಮಾಡ್ಕೊಳ್ತೀರ ಲೈಕ್ ಮಸಾಲ ದೋಸೆಗೆ ನಾವು ಮಾಡೋ ಕೆಂಪ್ ಚಟ್ನಿ ತರ. ಹಾ ಅಲ್ವಾ? ಈ ಕಡೆ ಏನಂತಾರೋ ಗೊತ್ತಿಲ್ಲ, ರಂಜಕ ಒಂದು ಮಾಡ್ತೀವಿ ನಮ್ ಸೈಡ್. ರಂಜಕ ತುಂಬಾ ಇಷ್ಟ ರಂಜಕ. ಇವಾಗ ಏನ್ ಹಾಕೋಷ್ಟು ಬೇಡ. ಬೇಡ ರೀ. ಹಾ, ಕೈ ತೊಳ್ಕೊಳ್ಳಿ. ಓ, ಇದಕ್ಕೆ ಹಸಿ ಖಾರ ಬೇಡ. ಬೇಡ ಬೇಡ. ನೈಸ್ ನೈಸ್. ಬಾಯಲ್ಲಿ ಬರ್ತಾ ಇದೆ. ಇದನ್ನ ಈ ಸೈಡ್ ಫುಲ್ ಇದು ಮಾಡೋದು, ಈ ಸೈಡ್ ಮಡ್ಚೋದು, ರೋಲ್ ಮಾಡೋದು. ಇವಾಗ ಆಫೀಸಿಗೆ ಇದಕ್ಕೆ ಹೋಗೋ ಟೈಮಿಗೆ ಅವಸರ ಆಗಿರ್ತದ, ಟಿಫಿನ್ ತಿನ್ಲಿಕ್ಕೆ ಆಗೋದಿಲ್ಲ. ಹಾ, ಹಿಂಗ ಮಾಡೋದು. ಹಿಂಗ ಮಾಡಿಕೊಂಡು ಇದು ಒಂದು ಪೀಸ್ ಮಾಡೋದು. ಓ, ಕತ್ತಲಿ ಕಟ್ ಮಾಡೋದು. ಹಾ, ನೈಸ್. ಇಂದ ಡಬ್ಬಿ ಒಳಗೆ ಹಾಕಿದ್ರೆ ಸ್ವಲ್ಪ ಇದು ಜಾಗ ಹಿಡಿಯುತ್ತದಲ್ಲ. ಆಮೇಲೆ ನೀವು ಎಲ್ಲಿ ಕೂತ್ಕೊಂಡು ತಿಂದ್ರು ನಡೀತಿದ್ದು. ಕರೆಕ್ಟ್. ಏನ್ ಒಂದಂಗ್ ನೀವು ಹಿಂಗ್ ಇಡ್ತಿರುವಾಗ ನಂಗೆ ಇನ್ನೊಂದ್ ಅನ್ಸ್ತು, ಟೂತ್ ಪಿಕ್ ಇದ್ರೆ ಟೂತ್ ಪಿಕ್ ಹಿಂಗ್ ಚುಚ್ಚುಚ್ಚು ಅಲ್ವಾ? ಸೂಪರ್. ಇವಾಗ ಜೋಳದ ರೊಟ್ಟಿನ ಮಕ್ಕಳು ಟಿಫನ್ ಬಾಕ್ಸ್ ತಗೊಂಡ್ ಹೋಗ್ಬೇಕು ಅಂದ್ರೆ ಅಥವಾ ಕೆಲಸ ಮಾಡಕ್ಕೆ ತಗೊಂಡ್ ಹೋಗ್ಬೇಕು ಅಂತಿದ್ರೆ ಈ ತರ ಈಸಿಯಾಗಿ ಕ್ಯಾರಿ ಮಾಡಬಹುದು, ಈಸಿಯಾಗಿ ತಿನ್ನಬಹುದು. ಮುಟ್ಗಿ ಆಗಿರಬಹುದು ಅಥವಾ ಈ ಒಂದು ರೋಲ್ ಅಂತ, ರೋಲ್ ಅಂತ ಕರೆಯೋ, ಆಕ್ಚುಲಿ ಬೈಟ್ಸ್ ಅನ್ಬಹುದು. ಜೋಳದ ರೊಟ್ಟಿ ಬೈಟ್ಸ್ ಇದು ನೋಡಿ, ಜೋಳದ ರೊಟ್ಟಿ ಬೈಟ್ಸ್. ಸೊ ಮುಟ್ಗಿ ಮತ್ತೆ ಜೋಳದ ರೊಟ್ಟಿ ಬೈಟ್ಸ್ ಎರಡು ರೆಡಿ ಇದೆ. ತಡ ಮಾಡ್ದೆ ಟೇಸ್ಟ್ ಮಾಡೋಣ. ಓಕೆ, ಬನ್ನಿ. ಓಕೆ, ಸೊ ನಮ್ಮ ತಾರಾ ಅವರು ಪಟ 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 ಚಕ 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 ಅಂತ ಒಂದು ಎಷ್ಟು ಬೇಗ ಒಂದ್ರಲ್ಲಿ ಎರಡು ವೇರಿಯೇಷನ್ ನ ತೋರಿಸಿಟ್ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟು ವರ್ಷಗಳಿಂದ ಮಕ್ಕಳಿಗೆ ಮಾಡ್ಕೊಟ್ಟು ಮಾಡ್ಕೊಟ್ಟು ಕೈ ಚೆನ್ನಾಗಿ ಪಳಗ್ಬಿಟ್ಟಿದ್ದಾರೆ. ಓಕೆ, ಇವಾಗ ನಾವು ರುಚಿ ನೋಡಿ. ಖಂಡಿತ ನೀವ್ ಒಂಚೂರು ತಗೊಳ್ಳಿ, ನಾನು ಒಂಚೂರು ತಗೊಳ್ತೀನಿ ಮುಟ್ಟಿಗೆ. ಓಕೆ, ಈಗ ರುಚಿ ನೋಡುವ. ಹುಳಿ ಇದೆ, ಉಪ್ಪು, ಖಾರ ಎಲ್ಲ ಟೇಸ್ಟ್ ಮಸ್ತ್ ನೋಡಿ. ಸೂಪರ್ ಆಗಿದೆ. ಅದನ್ನ ತಿಂದ ತಕ್ಷಣ ತಡ್ಕೊಳಕ್ ಆಗ್ಲಿಲ್ಲ ಅವ್ರಿಗೆ, ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಎಲ್ಲಾನು. ನೀಟಾಗಿ ಹುಣ್ಸೆಕಾಯಿ ತೊಕ್ಕು ಎಲ್ಲಾ ಕಡೆಗೂ ಹರಡಿದೆ. ಸಾಕಾರ ಆಗಿದೆ. ತುಪ್ಪದ ಘಮ ತಗೊಳ್ಳಿ. ಇದೊಂದು ಟೇಸ್ಟ್ ನೋಡಿ ನೋಡ್ತೀನಿ. ಇದು ಇನ್ನೊಂದು ತುತ್ತ ಬೇಕು ನನಗೆ. ತುಪ್ಪದ ಘಮ ಜೀರಿಗೆ, ಕೊತ್ತಂಬರಿ, ಹಸಿಮೆಣಸು ಎಲ್ಲ
ಪರ್ಫೆಕ್ಟ್. ಹುಣಸೆಕಾಯಿ ತೊಕ್ಕು ಸಖತ್ ಫ್ಲೇವರ್ ಫುಲ್ ಆಗಿ ಒಳ್ಳೆ ಫ್ಲೇವರ್ ನ ಕೊಟ್ಟಿದೆ ಅದಕ್ಕೆ. ಸೂಪರ್ ಆಗಿದೆ. ಓಕೆ, ಇವಾಗ ಇದು ಬೆಳ್ಳುಳ್ಳಿ ಖಾರ ಹಾಕಿರೋ ಅಂತ ಜೋಳದ ರೊಟ್ಟಿ. ಒನ್ ಫುಲ್ ತಗೊಳ್ಳಿ. ಇಲ್ಲ ಇಲ್ಲ, ಒಂದೇ ಫುಲ್ ಇದೆ. ಓಕೆ, ನಾನು ಅವ್ರೇ ಹೇಳ್ತಾರೆ ಅಂತ ಕಾಯ್ತಾ ಇದೀನಿ ನೋಡೋಣ. ಇರಿ, ನೀವು ಹೇಳಿ ಇದನ್ನ. ಇಲ್ಲ ಹೇಳಿ ಹೇಳಿ. ಇಲ್ಲ ಪರವಾಗಿಲ್ಲ ಹೇಳಿ, ನಿಮ್ಗೆ ಇದಿಷ್ಟ ಆಯ್ತಾ ಇದಿಷ್ಟ ಆಯ್ತಾ ಹೇಳಿ. ಎರಡು ಇಷ್ಟ ನನಗೆ. ಅದೇ ನಾನ್ ಮಾಡಿರೋದು ನೀವೇನು ನೀವು ಹೇಳ್ಬೇಕ ಟೇಸ್ಟ್ ನೋಡಿ. ನೀವೆಲ್ಲೇ ಬೇಕಾದ ಗಾಡಿಯಾಗ ಕೂತ್ಕೊಂಡು ಒಂದೊಂದು ಇದನ್ನ ಮಾಡ್ಕೊಂಡು ತಿನ್ಕೋತ ಹೋದ್ರು ಅಡ್ಡಿಲ್ಲ. ಮನೆಗೆ ಅರ್ಜೆಂಟ್ ಆದ್ರೆ ಈ ರೀತಿ ಮಾಡ್ಕೊಂಡು ಹೋಗ್ಬಹುದು. ಸೂಪರ್ ಆಗಿದೆ ಇದನ್ನು. ತುಪ್ಪದ ಗವಾಸ್ ಸಕ್ಕದಾಗ ಬರ್ತಿದೆ ಇದ್ರಲ್ಲೂ. ಅಂಡ್ ಖಾರ ಖಾರವಾಗಿದೆ ಇದು. ಇದು ಖಾರ ಖಾರವಾಗಿದೆ. ಮುಟ್ಗಿನಲ್ಲಿ ಹುಣಸೆಕಾಯಿ ತೊಕ್ಕ ಹಾಕಿರೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲನೂ ಇದೆ. ಅಂದ್ರೆ ನಾವ್ ಇದೇ ಖಾರ ಹಾಕಿ ಮುಟ್ಗಿನ ಮಾಡ್ಬೋದು. ಬೆಳ್ಳುಳ್ಳಿ ಖಾರ ಬೇಕು ಅನ್ನೋದು ಇದನ್ನು ಹಾಕಿ ಮಾಡ್ಬೋದು, ಇದನ್ನು ಮಾಡ್ಬೋದು. ಸೇಮ್ ತುಪ್ಪ ಹಾಕಿ ಉಪ್ಪು ಹಾಕಿ ಮಾಡ್ಬೋದು ಅದನ್ನು. ಸೇಮ್ ದಿ ಅದರ್ ವೇ ಅರೌಂಡ್ ಈ ತರ ಹುಣಸೆಕಾಯಿ ತೊಕ್ಕಬೇಕು ಅನ್ನೋರು ಹುಣಸೆಕಾಯಿ ತೊಕ್ಕ ಮಾಡ್ಕೋಬಹುದು. ಸಕ್ಕದಾಗಿದೆ ತಾರಾ ಅವ್ರೆ, ಥ್ಯಾಂಕ್ ಯು ಸೋ ಮಚ್. ನಿನ್ನೊಂದು ಸ್ವಲ್ಪ ತಿನ್ಬಿಡ್ದೆ ತುಂಬಾ ಜನ. ಸೊ ನೀವು ಚಕ ಚಕ ಅಂತ ಅಡುಗೆ ಮಾಡ್ತಾ ಇರಿ ನೋಡಿ. ಇಷ್ಟು ವರ್ಷದ ಅನುಭವದಲ್ಲಿ ನಾನೇನು ಹೇಳೋ ಅಷ್ಟೇ ಬೇಕಾಗಿಲ್ಲ ನಿಮಗೆ. ಆದರೂ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟು ಒಂದು ಒಳ್ಳೆ ರೆಸಿಪಿನ ನಮಗೆ ನಮ್ಮ ಆಡಿಯನ್ಸ್ಗೆ ಹೇಳಿ. ಹೆಲ್ದಿ ಫುಡ್ ಇದು. ಹೌದು. ಅಂಡ್ ನೀವು ಹೇಳ್ದಂಗೆ ಈ ತರ ಮುಟ್ಗಿ ಮಾಡ್ಬಿಟ್ರೆ ಮಕ್ಕಳ ಆಡ್ಕೋತ ತಿನ್ಬಹುದು ಎಲ್ಲ. ಸಾಮಾನ್ಯವಾಗಿ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಕೂತ್ ತಿನ್ನು ಅಂದ್ರೆ ಅದು ತಿನ್ನೋದು ಪ್ರೋಗ್ರಾಮ್ ತರ. ಪಿಜ್ಜಾ ಬರ್ಗರ್ ಎಲ್ಲ ಬಂದು ಎಲ್ಲ ಇದು ಎಲ್ಲ ವಾಶ್ ಔಟ್ ಇದೆ ಮುಂದೆ. ಹುಡ್ರಿಗೆ ನಾವ್ ಹೇಳಿದ್ರೆ ಹುಡ್ರು ಮಾಡ್ತಾರೆ, ಇಲ್ಲಂದ್ರೆ ಮಾಡೋದಿಲ್ಲ. ನಾವು ಅದನ್ನ ಪಿಜ್ಜಾ ಬರ್ಗರ್ ಕೊಡ್ಸಿದ್ರೆ ಅದು ರೆಡಿ ಬೀಳುತ್ತದೆ ಹುಡ್ರಿಗೆ. ಕರೆಕ್ಟ್, ಸೂಪರ್ ಆಗಿ ಹೇಳಿದ್ರಿ ನೀವು. ಅಂಡ್ ನೀವು ಇದು ನಾನು ಅವಾಗ್ಲೇ ಹೇಳ್ತಾ ಇದ್ರಿ, ಮಕ್ಕಳು ಒಂದ್ ಕಡೆ ಕೂತ್ ತಿನ್ನೋದೇ ಅವ್ರಿಗೊಂದ್ ಪ್ರೋಗ್ರಾಮ್ ತರ ಆಗಿ ಬೋರ್ ಆಗ್ಬಿಡತ್ತೆ. ಈ ತರದ್ ಕೊಟ್ಟು ಆಟ ಆಡ್ಕೊಂಡು ತಿನ್ಬಹುದು. ಆಟ ಕಾಟ ಜೊತೆನಲ್ಲಿ ಊಟ ಊಟ ಹೆಲ್ದಿ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು. ನಮಸ್ಕಾರ. ನಿಮ್ಮ ಆಡಿಯನ್ಸ್ ಗೆ ಎಲ್ಲಾ ವಿಡಿಯೋ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಆಡಿಯನ್ಸ್ ಗೆ ಏನಾದರೂ ಹೇಳೋದು ಇದೆಯಾ ತಾರಾ ಅವರು? ಏನಿಲ್ಲ, ಬಂದು ವಿಡಿಯೋ ಮಾಡ್ಕೊಂಡ್ರಿ, ಖುಷಿ ಆಯ್ತು, ಎಲ್ಲ ಚಲೋ ಆಯ್ತು. ಥ್ಯಾಂಕ್ ಯು. ನಿಮ್ಮನ್ನ ನೋಡಿ ಮತ್ತಷ್ಟು ಖುಷಿ ಆಯ್ತು. ನಾವು ಸಿಲಿಲಲ್ಲಿ ನೋಡ್ತಿದ್ವಿ. ಹೌದಾ? ಸರಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಡಿಯನ್ಸ್ ಎಲ್ರಿಗೂ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ. ಓಕೆ ಹೇಳಿ. ನಮ್ಮ ಚಲನ್ ನೋಡಿ ನೀವು ಮಾಡಿ ಅಂತ ಹೇಳೋದಷ್ಟೇ ನಂದು. ಸೊ ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ರೆಸಿಪಿನ ತೋರಿಸ್ಕೊಟ್ರಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಇದೇ ತರ ನಾನು ಹೆಚ್ಚು 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 ವಿಡಿಯೋಗಳನ್ನ ಮಾಡ್ತಿರ್ಬೇಕು ಅಂದ್ರೆ ನೀವು ಸಿಂಪಲ್ ಆಗಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸಪೋರ್ಟ್ ಪ್ರೀತಿನ ನನಗ್ ತೋರಿಸಿ. ಸರಿನಾ? ಮುಂದಿನ ವಿಡಿಯೋನಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿ ತನಕ ನಮಸ್ಕಾರ. ನಮಸ್ಕಾರ.